ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮತ್ಸ್ಯಪುರಾಣದ ಅನುಸಾರವಾಗಿ ಮನುಷ್ಯರು ತಾವು ವಾಸಿಸುವಂತಹ ಮನೆಗಳ ನಿರ್ಮಾಣವನ್ನು ವಾಸ್ತುವಿನ ನಿಯಮಗಳ ಪ್ರಕಾರವೇ ಮಾಡಬೇಕು. ಆ ಭಗವಂತನಾದ ಶಿವನಿಂದ ಬಿದ್ದಂತಹ ಅಮೂಲ್ಯ ಹನಿಗಳಿಂದ ವಾಸ್ತುಪುರುಷನ ಉಗಮವಾಗಿರುತ್ತದೆ. ಇದರ ಅರ್ಥ ಇಡೀ ಜಗತ್ತಿನಲ್ಲಿರುವ ಎಲ್ಲ ಮನೆಗಳಲ್ಲಿಯೂ ವಾಸ್ತುಪುರುಷನ ವಾಸವಿದೆ. ವಾಸ್ತುಪುರುಷನನ್ನು ನೀವು ಸಂತೃಪ್ತಿಗೊಳಿಸಲು ಇಚ್ಛಿಸುತ್ತಿದ್ದರೆ ವಾಸ್ತುಶಾಂತಿಯನ್ನು ಮಾಡಬೇಕಾಗುತ್ತದೆ. ವಿವಿಧ ಪ್ರಕಾರದ ಸಸಿಗಳನ್ನು ನೆಟ್ಟು ವಾಸ್ತುದೋಷವನ್ನು ನಾಶಗೊಳಿಸಲಾಗುತ್ತದೆ. ಆದರೆ ಮನುಷ್ಯರಿಂದ ತಿಳಿದೋ ತಿಳಿಯದೆಯೋ ತಪ್ಪು ನಡೆದಾಗ ದೇವತೆಗಳು ಅವರ ಮೇಲೆ ಸಿಟ್ಟಾಗುತ್ತಾರೆ. ಇಲ್ಲಿ ಮನುಷ್ಯರ ಮನೆಯ ಮೇಲೆ ವಿಭಿನ್ನ ರೀತಿಯ ಕಷ್ಟಗಳು ಎದುರಾಗುತ್ತವೆ. ಅಂದರೆ ಮನೆಗೆ ಸಿಡಿಲು ಬಡಿಯುವುದಾಗಲಿ, ಮನೆಯ ಮುಂದಿರುವ ಗಿಡಮರಗಳು ಇದ್ದಕ್ಕಿದ್ದ ಹಾಗೆ ಒಣಗಿ ಹೋಗುತ್ತವೆ. ಅಚಾನಕ್ಕಾಗಿ ಮನೆಯ ಮುಂದೆ ನೀರು ತುಂಬಿಕೊಳ್ಳುತ್ತದೆ. ಹಾಗೆಯೇ ಮನೆಯ ಮುಂದೆ ಅಶುಭ ಅಥವಾ ಅಮಂಗಲದ ಸಸ್ಯಗಳು ತಾವಾಗಿಯೇ ಬೆಳೆಯಲು ಶುರುವಾಗುತ್ತವೆ. ಇಂತಹ ಪರಿಸ್ಥಿತಿಗಳು ಮನುಷ್ಯನ ಜೀವನದಲ್ಲಿ ಕಷ್ಟಗಳನ್ನು ತರುತ್ತವೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮುಂದೆ ಯಾವ ಯಾವ ರೀತಿಯ ಸಸ್ಯಗಳು ಇರಬೇಕು ಮತ್ತು ಯಾವ ಯಾವ ರೀತಿಯ ಸಸ್ಯ ಗಿಡ ಮರಗಳು ಇರಬಾರದು ಎಂಬಂತಹ ಮಹತ್ವಪೂರ್ಣ ವಿಷಯವನ್ನು ತಿಳಿಸಿಕೊಟ್ಟಿದ್ದಾರೆ. ಕೆಲವು ಸಸ್ಯ ಅಥವಾ ಗಿಡಗಳನ್ನು ಮನೆಯ ಬಳಿ ನೆಡುವುದು ತುಂಬಾ ಅಶುಭವೆಂದು ಹೇಳಲಾಗುತ್ತದೆ. ಒಂದು ವೇಳೆ ಈ ರೀತಿಯ ಸಸ್ಯಗಳು ತಾವಾಗಿಯೇ ಮನೆಯ ಮುಂದೆ ಹುಟ್ಟಿಕೊಂಡರೂ ಕೂಡ ಇದು ಭಯಂಕರ ದರಿದ್ರದ ಸೂಚನೆ ಎಂದು ಭಾವಿಸಬೇಕು. ಇಂತಹ ಸಸ್ಯಗಳು ಧನ ಸಂಪತ್ತನ್ನು ನಾಶ ಮಾಡಿ ಹಲವಾರು ರೋಗಗಳನ್ನು ತರುವಂತಹ, ಜೊತೆಗೆ ಮೃತ್ಯುವಿನ ಸೂಚನೆಯೂ ಕೂಡ ಆಗಿರಬಹುದು. ಇದರ ಅರ್ಥ ಈ ಸಸ್ಯಗಳು ಹುಟ್ಟುತ್ತಿದ್ದಂತೆಯೇ ಇವುಗಳನ್ನು ಕಿತ್ತು ಬಿಸಾಕಬೇಕು. ಒಂದು ವೇಳೆ ಆ ಗಿಡಗಳನ್ನು ಹಾಗೆ ಬಿಟ್ಟರೆ ಮನೆಗೆ ಸಂಕಷ್ಟಗಳು ಎದುರಾಗುತ್ತವೆ. ಮನೆಯಲ್ಲಿ ಕ್ಲೇಶಗಳು, ಜಗಳಗಳು ಮತ್ತು ವಾದ ವಿವಾದಗಳು ನಡೆಯುತ್ತವೆ. ಒಂದು ವೇಳೆ ಇಂತಹ ವೃಕ್ಷಗಳು ಮನೆಯ ಮುಂದೆ ಹೂವು ಬಿಡಲು ಶುರು ಮಾಡಿದರೆ ಇದು ಆ ಮನೆಯ ಬಾಲಕರಿಗೆ ಮೃತ್ಯುವಿನ ಕೇಡು ಆಗಬಹುದು ಎಂಬ ಸೂಚನೆಯನ್ನು ನೀಡುತ್ತವೆ. ಈ ವೃಕ್ಷಗಳಿಂದ ಮನೆಯ ಮೇಲೆ ಹಾಲು ಬಿದ್ದರೆ ಮನೆಯ ಬೆಳವಣಿಗೆ ವಿನಾಶದ ಕಡೆ ಸಾಗುತ್ತದೆ. ಈ ವೃಕ್ಷಗಳಿಂದ ಎಣ್ಣೆ ತರಹದ ಅಂಟು ಹೊರಬಂದರೆ ಆಗ ದಾರಿದ್ರ್ಯವನ್ನು ಎದುರಿಸುವ ಪರಿಸ್ಥಿತಿಗಳು ಎದುರಾಗುತ್ತವೆ. ಒಂದು ವೇಳೆ ಇಂತಹ ಮರಗಿಡಗಳು ಯಾವುದೇ ರೋಗವಿಲ್ಲದೆ ಅಚಾನಕ್ಕಾಗಿ ಒಣಗಿ ಹೋದರೆ ಆ ಸಮಯದಲ್ಲಿ ಆ ಮನೆಯಲ್ಲಿ ಧನ ಸಂಪತ್ತು ನಷ್ಟವಾಗುತ್ತದೆ. ಆ ವೃಕ್ಷಗಳಲ್ಲಿ ಬಿಡುವ ಎಲ್ಲಾ ಹಣ್ಣುಗಳಿಗೂ ಒಮ್ಮೆಲೆ ಹುಳುಗಳು ಬಿದ್ದರೆ ಅಥವಾ ಆ ವೃಕ್ಷದ ಹೂವುಗಳಲ್ಲಿ ವಿಕಾರತೆ ಕಂಡು ಬಂದರೆ ಕುಟುಂಬದ ಸದಸ್ಯರು ದುಃಖವನ್ನು ಅನುಭವಿಸುವ ಸ್ಥಿತಿ ಎದುರಾಗುತ್ತದೆ. ಹಾಗಾಗಿ ಇಂತಹ ಲಕ್ಷಣಗಳಿರುವ ಗಿಡಮರಗಳು ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ಅಕ್ಕಪಕ್ಕದಲ್ಲಿದ್ದರೆ ತಕ್ಷಣವೇ ಅವುಗಳನ್ನು ಕಿತ್ತು ಬಿಸಾಕಿ. ಇಲ್ಲವಾದರೆ ನಿಮ್ಮ ಕುಟುಂಬಕ್ಕೆ ಅತ್ಯಂತ ದುಃಖ ಎದುರಾಗುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ವಾಸ್ತುಶಾಸ್ತ್ರದ ಅನುಸಾರವಾಗಿ ಮನೆಗಳ ಮುಂದೆ ಯಾವ ಯಾವ ಸಸ್ಯಗಳು ಶುಭವಾಗಿರುತ್ತವೆ, ಹಾಗೆಯೇ ಯಾವ ಯಾವ ರೀತಿಯ ಗಿಡಮರಗಳು ಅಶುಭವಾಗಿರುತ್ತವೆ ಮತ್ತು ಯಾವ ರೀತಿಯ ಗಿಡ ಅಥವಾ ಸಸ್ಯಗಳು ಯಾವ ದಿಕ್ಕಿನಲ್ಲಿರಬೇಕು ಎಂಬುದನ್ನು ಕೂಡ ಸರಳವಾಗಿ ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗಿಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಎಲ್ಲಕ್ಕಿಂತಲೂ ಮೊದಲು ಇರುವಂತಹ ಗಿಡ ಬಾರೆಹಣ್ಣಿನ ಗಿಡ. ಯಾರ ಮನೆಯ ಅಂಗಳದಲ್ಲಿ ಅಥವಾ ಸುತ್ತಮುತ್ತಲಿನಲ್ಲಿ ಈ ಸಸ್ಯ ಅಥವಾ ಗಿಡವಿರುತ್ತದೋ ಆ ಮನೆಯಲ್ಲಿರುವ ಸದಸ್ಯರಿಗೆ ಶತ್ರುಗಳ ಕಾಟವಿರುತ್ತದೆ. ಒಂದು ವೇಳೆ ಬಾರೆಹಣ್ಣಿನ ಗಿಡ ತಾನಾಗಿಯೇ ಮನೆಯ ಬಳಿ ಹುಟ್ಟಿಕೊಂಡರೆ ಇದು ಅಶುಭ ಫಲವನ್ನು ನೀಡುತ್ತದೆ. ಆದ್ದರಿಂದ ತಕ್ಷಣವೇ ಅದನ್ನು ಕಿತ್ತು ಬಿಸಾಕಿ. ಇನ್ನು ಎರಡನೆಯದಾಗಿ, ಯಾವುದೇ ಪ್ರಕಾರದ ಪಾಪಸ್ಕಳ್ಳಿಯಂತಹ ಮುಳ್ಳಿನ ಗಿಡಗಳನ್ನು ಮನೆಯ ಅಂಗಳದಲ್ಲಿ ನೆಡಬಾರದು. ಒಂದು ವೇಳೆ ಈ ರೀತಿಯ ಸಸ್ಯಗಳು ಮನೆಯ ಬಳಿ ಇದ್ದರೆ ಕುಟುಂಬ ಸದಸ್ಯರ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಕುಟುಂಬದಲ್ಲಿ ಕಲಹಗಳು, ಒಳಜಗಳಗಳು ಹೆಚ್ಚಾಗುತ್ತವೆ. ಒಂದು ವೇಳೆ ಇಂತಹ ಮುಳ್ಳಿನ ಗಿಡಗಳು ಅಥವಾ ಕಳ್ಳಿಯ ಗಿಡಗಳು ತಾವಾಗಿಯೇ ಮನೆಯ ಬಳಿ ಹುಟ್ಟಿಕೊಂಡರೆ ಕುಟುಂಬ ಸದಸ್ಯರು ಜೋರಾಗಿ ಜಗಳವಾಡಬಹುದು. ಆದ್ದರಿಂದ ಅಂತಹ ಗಿಡಗಳು ಬೆಳೆಸುವುದು ಬೇಡ. ಒಂದು ವೇಳೆ ಅವು ತಾವಾಗಿಯೇ ಹುಟ್ಟಿಕೊಂಡರೆ ಕೂಡಲೇ ಅವುಗಳನ್ನು ಕಿತ್ತು ಬಿಸಾಡಿ. ಇನ್ನು ಮೂರನೆಯದಾಗಿ, ಮನೆಯ ಅಂಗಳದಲ್ಲಿ ಯಾವುದೇ ಕಾರಣಕ್ಕೂ ಬಿದಿರಿನ ಸಸ್ಯಗಳನ್ನು ನೆಡಬಾರದು. ಇಂದಿನ ಈ ದಿನಗಳಲ್ಲಿ ಕೆಲವರು ಮನೆಯ ಅಂದವನ್ನು ಹೆಚ್ಚಿಸಲು ಮನೆಯ ಮುಂದೆ ಬಿದಿರಿನ ಸಸ್ಯಗಳನ್ನು ನೆಡುತ್ತಾರೆ. ಆದರೆ ಶಾಸ್ತ್ರಗಳ ಪ್ರಕಾರ ಬಿದಿರಿನ ಸಸ್ಯಗಳು ಮನೆಯ ಮುಂದಿರುವುದು ಅಶುಭವೆಂದು ಸೂಚಿಸಿದ್ದಾರೆ. ಇದರಿಂದ ಮನೆಯು ಏಳಿಗೆಯಾಗುವುದಿಲ್ಲ. ಇನ್ನು ನಾಲ್ಕನೆಯದಾಗಿ, ಮನೆಯ ಆಗ್ನೇಯ ಅಥವಾ ನೈಋತ್ಯ ದಿಕ್ಕಿನಲ್ಲಿ ಸಸ್ಯ ಗಿಡಗಳನ್ನು ನೆಡುವುದು ಶುಭವಲ್ಲವೆಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಒಂದು ವೇಳೆ ಈ ದಿಕ್ಕಿನಲ್ಲಿ ತಾವಾಗಿಯೇ ಸಸ್ಯ ಗಿಡಗಳು ಹುಟ್ಟಿಕೊಂಡರೂ ಕೂಡ ಅವುಗಳನ್ನು ಕಿತ್ತೆಸೆಯಬೇಕು. ಇಲ್ಲವಾದರೆ ಆ ಕುಟುಂಬಕ್ಕೆ ಹಲವು ರೀತಿಯ ಸಮಸ್ಯೆಗಳು ಶುರುವಾಗುತ್ತವೆ. ಐದನೆಯದಾಗಿ, ಬಾದಾಮಿಯ ಗಿಡಮರಗಳನ್ನು ಮನೆಯ ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ನೆಡಬೇಕು.
ಏಕೆಂದರೆ ಇವು ಪಿರಮಿಡ್ಡಿನ ಆಕಾರದಲ್ಲಿರುತ್ತವೆ. ಮನೆಯ ವರಂಡಾದಲ್ಲಿ ಮುಳ್ಳಿನ ಅಥವಾ ಹಾಲು ಬರುವಂತಹ ಸಸಿಗಳನ್ನು ನೆಡಬಾರದು. ಒಂದು ವೇಳೆ ಮನೆಯ ಮುಂದೆ ಇಂತಹ ಸಸಿಗಳು ಅಚಾನಕ್ಕಾಗಿ ಹುಟ್ಟಿಕೊಂಡರೆ ಅವುಗಳನ್ನು ತಕ್ಷಣವೇ ಕಿತ್ತು ಬಿಸಾಕಬೇಕು, ಇಲ್ಲವಾದರೆ ಭಯಂಕರವಾದ ದುರ್ಘಟನೆಗಳು ಎದುರಾಗಬಹುದು. ಸ್ನೇಹಿತರೆ, ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮುಂದೆ ದಟ್ಟವಾದ ಪೊದೆಗಳು ಅಥವಾ ಅತಿ ದೊಡ್ಡದಾದ ಮರಗಳು ಇರಬಾರದು. ಏಕೆಂದರೆ ಅತಿ ದೊಡ್ಡ ಮರದ ಬೇರುಗಳು ಮನೆಗೆ ಹಾನಿಯುಂಟು ಮಾಡಬಹುದು. ವಾಸ್ತುಶಾಸ್ತ್ರದ ಅನುಸಾರವಾಗಿ ಅರಳಿ ಮರ ಮನೆಯ ಪೂರ್ವ ದಿಕ್ಕಿನಲ್ಲಿದ್ದರೆ ಅಥವಾ ಅದು ತಾನಾಗಿಯೇ ಹುಟ್ಟಿಕೊಂಡರೂ ಕೂಡ ಮನೆಯಲ್ಲಿ ಧನಸಂಪತ್ತಿಗೆ ಕೊರತೆಯುಂಟಾಗಬಹುದು. ಹಾಗೆಯೇ ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಆಲದ ಮರವಿದ್ದರೆ ಇದನ್ನು ಕೂಡ ಅಶುಭವೆಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಅತ್ತಿ ಮರ ಅಥವಾ ಅರಳಿ ಮರವಿರುವುದು ಅಶುಭವೆಂದು ಹೇಳುತ್ತಾರೆ. ಒಂದು ವೇಳೆ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ತುಳಸಿ ಸಸಿ ತಾನಾಗಿಯೇ ಹುಟ್ಟಿಕೊಂಡರೆ ಕಠಿಣವಾದ ಕಷ್ಟಗಳು ಎದುರಾಗುವ ಸೂಚನೆಯಾಗಿರುತ್ತದೆ. ಒಂದು ವೇಳೆ ಫಲಹೀನ ವೃಕ್ಷದ ನೆರಳು ಮನೆಯ ಮೇಲೆ ಬೀಳುತ್ತಿದ್ದರೆ ಅನೇಕ ರೀತಿಯ ರೋಗ ರುಜಿನಗಳನ್ನು ಎದುರಿಸುವ ಪರಿಸ್ಥಿತಿ ಎದುರಾಗಬಹುದು. ಹಾಗಾಗಿ ಯಾವ ಮರಗಿಡಗಳಲ್ಲಿ ಹಣ್ಣುಗಳು ಬಿಡುವುದಿಲ್ಲವೋ ಅವುಗಳನ್ನು ಮನೆಯಿಂದ ದೂರ ನೆಡುವುದು ಒಳ್ಳೆಯದು. ಅವುಗಳ ನೆರಳು ಮನೆಯ ಮೇಲೆ ಬೀಳದಂತೆ ನೋಡಿಕೊಳ್ಳಬೇಕು. ಸ್ನೇಹಿತರೆ, ಮನೆಯ ವಾಯುವ್ಯ ದಿಕ್ಕಿನಲ್ಲಿ ಬೇವಿನ ಗಿಡ ತಾನಾಗಿಯೇ ಹುಟ್ಟಿಕೊಂಡರೆ ಇದು ತುಂಬಾ ಶುಭ ಸೂಚಕವೆಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಇದರಿಂದ ಕುಟುಂಬದಲ್ಲಿ ಆರ್ಥಿಕ ಕಲಹಗಳು ದೂರವಾಗಿ ಕುಟುಂಬ ಸದಸ್ಯರ ಆರೋಗ್ಯ ತುಂಬಾ ಚೆನ್ನಾಗಿರುತ್ತದೆ. ಹಾಗೆಯೇ ಮನೆಯ ಅಂಗಳದಲ್ಲಿ ಬಿಲ್ವಪತ್ರೆಯ ಗಿಡ ತಾನಾಗಿಯೇ ಹುಟ್ಟಿಕೊಂಡರೆ ಇದನ್ನು ಸಹ ತುಂಬಾ ಶುಭ ಎಂದು ತಿಳಿಯಲಾಗಿದೆ. ಇದು ಭಗವಂತನಾದ ಮಹಾಶಿವನ ತುಂಬಾ ಪ್ರಿಯವಾದ ಸಸ್ಯವಾಗಿದೆ. ಯಾರ ಮನೆಯ ಅಂಗಳದಲ್ಲಿ ಈ ಬಿಲ್ವಪತ್ರೆಯ ಸಸಿಯು ತಾನಾಗಿಯೇ ಹುಟ್ಟಿಕೊಳ್ಳುತ್ತದೋ ಆ ಮನೆಯವರ ಮೇಲೆ ಶಿವನ ಆಶೀರ್ವಾದವಿದೆ ಎಂದು ಅರ್ಥ. ತಾಯಿ ಲಕ್ಷ್ಮೀದೇವಿಯ ಕೃಪೆಯು ಆ ಕುಟುಂಬದವರ ಮೇಲೆ ಇರುತ್ತದೆ. ಆದ್ದರಿಂದ ಅವರಿಗೆ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳು ಎದುರಾಗುವುದಿಲ್ಲ. ವಾಸ್ತುಶಾಸ್ತ್ರದ ಪ್ರಕಾರ ಅಕೇಶಿಯ ಮರವು ಮನೆಯ ಬಳಿ ಇರುವುದು ತುಂಬಾ ಅಶುಭವೆಂದು ಹೇಳುತ್ತಾರೆ. ಇದು ಕುಟುಂಬದ ವಿನಾಶವನ್ನು ಸೂಚಿಸುತ್ತದೆ. ಈ ವೃಕ್ಷ ಸ್ವತಃ ತಾನಾಗಿಯೇ ಮನೆಯ ಬಳಿ ಹುಟ್ಟಿಕೊಂಡರೆ ಅದನ್ನು ತಕ್ಷಣವೇ ಕಿತ್ತು ಬಿಸಾಕುವುದು ಒಳ್ಳೆಯದು. ಹಾಗೆಯೇ ಅರಳಿ ಗಿಡವು ಕೂಡ ಮನೆಯ ಮುಂದೆ ಬೆಳೆಯುವುದು ಅಶುಭವೆಂದು ಹೇಳಲಾಗುತ್ತದೆ. ಅರಳಿ ಗಿಡ ಮನೆಯ ಬಳಿ ಇದ್ದರೆ ಮನೆಯಲ್ಲಿ ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಅಡಚಣೆ ಉಂಟಾಗುತ್ತದೆ. ಸ್ನೇಹಿತರೆ, ವಾಸ್ತುಶಾಸ್ತ್ರದ ಪ್ರಕಾರ ಬೆಟ್ಟದ ನೆಲ್ಲಿಕಾಯಿ ಗಿಡ ಅಥವಾ ಮರ ಮನೆಯ ವಾತಾವರಣದಲ್ಲಿರುವುದು ತುಂಬಾ ಶುಭ. ಈ ಗಿಡವನ್ನು ನೀವಾಗಿಯೇ ನೆಟ್ಟರು ಅಥವಾ ಅದೇ ಸ್ವತಃ ತಾನಾಗಿಯೇ ಹುಟ್ಟಿಕೊಂಡರೂ ಕೂಡ ಅದು ಶುಭಪ್ರದ. ಈ ಗಿಡವು ಮನೆಯ ಮುಂದೆ ಇದ್ದರೆ ಬೇರೆ ಇತರ ಸಸ್ಯಗಳಿಂದ ಆಗುವಂತಹ ಅಶುಭದ ಪ್ರಭಾವವು ಕಡಿಮೆಯಾಗುತ್ತದೆ. ಸ್ನೇಹಿತರೆ, ಇನ್ನು ಕೊನೆಯದಾಗಿ ಪಾಪಸ್ಕಳ್ಳಿ ಅಥವಾ ಕ್ಯಾಕ್ಟಸ್ನಂತಹ ಮುಳ್ಳಿನ ಗಿಡಗಳನ್ನು ಮನೆಯ ಮುಂದೆ ನೆಡಲೇಬೇಡಿ. ಇದರಿಂದ ಉಂಟಾಗುವಂತಹ ವಾಸ್ತುದೋಷವನ್ನು ಪರಿಹಾರ ಮಾಡುವುದು ತುಂಬಾ ಕಷ್ಟ ಎಂದು ಪಂಡಿತರು ಹೇಳುತ್ತಾರೆ. ಆದ್ದರಿಂದ ಇಂತಹ ಅಶುಭ ಉಂಟು ಮಾಡುವ ಸಸ್ಯ ಗಿಡಗಳು ನಿಮ್ಮ ಮನೆಯ ಅಂಗಳದಲ್ಲಿದ್ದರೆ ಈಗಲೇ ಕಿತ್ತು ಬಿಸಾಡಿ. ಸ್ನೇಹಿತರೆ, ವಾಸ್ತುಶಾಸ್ತ್ರದ ಬಗೆಗಿನ ಮತ್ತಷ್ಟು ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಇನ್ನು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.